ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್. ಹಾಯ್ ಫ್ರೆಂಡ್ಸ್, ಇದು ಲಂಗ ಬ್ಲೌಸ್ದು ಬ್ಲೌಸು ಕಟ್ಟಿಂಗ್ ಮಾಡ್ಕೊಂಡಿದ್ವಲ್ಲ, ಇದು ಫಸ್ಟ್ಗೆ ನಾವು ಬ್ಲೌಸ್ ಪೀಸ್ ಕೆಳಗಡೆ ಇಟ್ಕೋಬೇಕು. ಲೈನಿಂಗ್ ಮೇಲೆ ಇಟ್ಕೊಂಡು ಪಿನ್ ಹಾಕ್ಕೊಂಡು ಮಾಮೂಲಿ ನೆಕ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಇವಾಗ ನಾವು ಅದು ರೌಂಡ್ ನೆಕ್ ಮಾರ್ಕ್ ಮಾಡಿಕೊಂಡಿದ್ದೀವಲ್ಲ, ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ತಿರುಗಿಸ್ಕೊಳ್ಳುವಾಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟು ಅದನ್ನು ತಿರುಗಿಸಿದಾಗ ನೀಟಾಗಿ ತಿರುಗುತ್ತೆ ಬಟ್ಟೆ. ನ್ಯಾಚ್ ಹಾಕ್ಕೊಂಡು ತಿರುಗಿಸಿದಾಗ ತಿರುಗಿಸ್ಕೊಂಡು ಮತ್ತೆ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ನಾವು ಬಿಟ್ಟಿರ್ತೀವಲ್ಲ ಸ್ವಲ್ಪ ಸ್ವಲ್ಪ, ಅದು ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಅದು ಬ್ಯಾಕು, ಇದು ಫ್ರಂಟು. ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬುಟ್ಟೀಸ್ ಎಲ್ಲ ಹಾಕಿ ನೆಕ್ ಇದು. ಇವಾಗ ಇದ್ರ ಮೇ ಫಸ್ಟು ಬ್ಲೌಸ್ ಪೀಸ್ ಇಟ್ಕೋಬೇಕು, ಅದ್ರ ಮೇಲೆ ನಾವು ಲೈನಿಂಗ್ ಬಟ್ಟೆ ಇಟ್ಕೊಂಡು ಕರೆಕ್ಟಾಗಿ ಮಧ್ಯೆ ನಾವು ನೆಕ್ ಇದೆಯಲ್ಲ ಅದು ನೋಡಿಕೊಂಡು ಅದು ಕರೆಕ್ಟಾಗಿ ಮ್ಯಾಚ್ ಮಾಡಿ ಅದು ಮಧ್ಯೆ ಬರೋ ಥರನೇ ಕರೆಕ್ಟಾಗಿ ಪಿನ್ ಹಾಕ್ಕೊಂಡು ಇಟ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಡಿಸೈನು ಆ ಕಡೆ ಈ ಕಡೆ ಸರಿದು ಬಿಡುತ್ತೆ. ಹಂಗಾಗಿ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ನೆಕ್ ಬಿಡ್ತು ನೆಕ್ಕು ಎಲ್ಲ ನೋಡಿಕೊಂಡು ಪಿನ್ ಹಾಕ್ಕೊಂಡು ಆಮೇಲೆ ನೆಕ್ಕದು ಹೊಲಿಬೇಕಾದ್ರೆ ನೀವು ಮೇಲ್ಗಡೆಯಿಂದ ಹೊಲಿಬಾರ್ದು. ನಾವು ಡಿಸೈನ್ ಮಾಡಿರ್ತೇವೆ, ಡಿಸೈನ್ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಡಿಸೈನ್ ಪಕ್ಕದಲ್ಲೇ ಮಾಡೋದ್ರಿಂದ ನೀಟಾಗಿ ಬರುತ್ತೆ, ಉಲ್ಟಾ ಮಾಡಿದಾಗ ಸರಿಯಾಗಿ ಕಾಣಿಸಲ್ಲ, ಗೊತ್ತಾಗಲ್ಲ. ಹಿಂಗೆ ಡಿಸೈನ್ ಮೇಲೆ ಮಾಡಿದಾಗ ನೆಕ್ಕು ನೀಟಾಗಿ ರೌಂಡ್ ನೆಕ್ಕು ನೀಟಾಗಿ ಬರುತ್ತೆ. ಡಿಸೈನ್ ಏನಿರುತ್ತೆ ಆ ಡಿಸೈನ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದನ್ನು ಈ ರೀತಿ ನೆಕ್ ತೆಗೆದುಬಿಟ್ಟು ಇದು ನ್ಯಾಚ್ ಹಾಕ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕೋಬೇಕು ತಿರುಗಿಸ್ಕೊಂಡು. ಮತ್ತು ಇದನ್ನು ಅಷ್ಟೇ ಸುತ್ತ ಸ್ಟಿಚ್ ಹಾಕ್ಕೋಬೇಕು ನೀಟಾಗಿ ಪಿನ್ ಹಾಕ್ಕೊಂಡ್ಬಿಟ್ಟು. ಆ ಕಡೆ ಕಡೆ ಹೆಚ್ಚು ಕಮ್ಮಿ ಇದ್ದರೆ ನೋಡಿಕೊಂಡು ಸೊ ಹಿಂಗೆ ಆ ಕಡೆ ಕಡೆ ಎಳ್ಕೋಬೇಕು ಕೈಯಲ್ಲಿ. ಎಳೆದ್ಬಿಟ್ಟು ನೀಟ್ ಮಾಡಿ ಒಂದು ಪಿನ್ ಹಾಕ್ಕೊಂಡು ಆಮೇಲೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ತೆಗೆದು ಬಿಡಬೇಕು. ಇದು ಅಷ್ಟೇ. ಆಮೇಲೆ ಎರಡೂ ಒಂದೇ ಸಮ ಇದೆಯಾ ನೋಡ್ಕೋಬೇಕು, ಎರಡೂ ಬ್ಯಾಕು ಫ್ರಂಟು. ಉದ್ದ ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ, ನೋಡ್ಕೋಬೇಕು ಹೆಚ್ಚು ಕಮ್ಮಿ ಇದೆಯಾ ಏನು ಅಂತ. ಒಂದು ಸ್ವಲ್ಪ ನೋಡಿಕೊಂಡ್ರೆ ಹೆಚ್ಚು ಒಂಚೂರು ಕಮ್ಮಿ ಇರೋದನ್ನು ನೋಡಿಕೊಂಡು ಎರಡೂ ತೆಗೆದು ಬಿಡಬೇಕು. ಸ್ವಲ್ಪ ಒಂದು ಅರ್ಧ ಇಂಚು ಕಾಲು ಇಂಚು ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ನಾವು ಸ್ಟಿಚಿಂಗ್ ಮಾಡುವಾಗ, ಅದನ್ನು ನೋಡ್ಕೋಬೇಕು. ಇಲ್ಲಿ ಪಕ್ಕದಲ್ಲಿ ನ್ಯಾಚ್ ಹಾಕ್ಕೋಬೇಕು ಎರಡು ಒಂದೇ ಲೆವೆಲ್ಗೆ. ನಾನು ಸೈಡಲ್ಲಿ 3 ಇಂಚ್ಗೆ ಓಪನ್ ಇಟ್ಟಿದ್ದೀನಿ, ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಬೇಕು. 1 ಇಂಚು ಸ್ಟಿಚಿಂಗ್ ಬೇರೆ ಬಿಟ್ಟಿರ್ತೀವಲ್ಲ ಅದು, ಎರಡನ್ನು ಆ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಬೇಕು. ಆಮೇಲೆ 3 ಇಂಚು ನಾವು ಓಪನ್ನು ಡ್ರೆಸ್ಗಳಿಗೆ ಬಿಟ್ಟಂಗೆ ಬಿಟ್ಟಿದ್ದೀವಿ, ಅದು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು. ಮತ್ತು ಇವಾಗ ಶೋಲ್ಡರ್ ಪಟ್ಟಿ ಮಧ್ಯೆ ನೋಡಿಕೊಂಡು ಡಾಟ್ ಪಾಯಿಂಟ್ ಇಟ್ಕೋಬೇಕು, ಎರಡೂ ಇಟ್ಕೋಬೇಕು ಹಿಂದೆ ಮುಂದೆ ಎರಡೂ ಡಾಟ್ ಪಾಯಿಂಟ್. ಇದು ಹ್ಯಾಂಡ್ಸು, ಬಫ್ ಹ್ಯಾಂಡ್ಸು, ಇದಕ್ಕೆ ನೀಟಾಗಿ ಬಫ್ ಇಟ್ಕೋಬೇಕು. ಫಸ್ಟ್ಗೆ ನಾವು ಬಫ್ ನಮ್ಗೆ ಎಷ್ಟು ನಾವು ಮಾರ್ಕ್ ಮಾಡಿರ್ತೀವಲ್ಲ, ನ್ಯಾಚ್ ಹಾಕಿರ್ತೀವಲ್ಲ 3 ಇಂಚು 4 ಇಂಚ್ಗೆ, ನೀಟಾಗಿ ಒಂದು ಸೂಜಿ ತೊಗೊಂಡು ನೀವು ಬಫ್ ಇಟ್ಕೋಬೇಕು. ಕೆಳಗಡೆ ಮೇಲ್ಗಡೆ ಎರಡು, ಮೇಲ್ಗಡೆ ಆಪೋಸಿಟ್ಟಾಗಿ ಇಡಿ, ಕೆಳಗಡೆ ಹೇಗಿರ್ತೀರೋ ಅದರ ಆಪೋಸಿಟ್ಟಾಗಿ ಮೇಲೆ ಇಟ್ಕೊಳ್ಳಿ. ಇಟ್ಕೊಂಡು ಆಮೇಲೆ ಮತ್ತೆ ಪಟ್ಟಿ ಸ್ಟಿಚ್ ಮಾಡಿ ಅದನ್ನು ಪಟ್ಟಿ ಇದು ಅದಕ್ಕೆ 1.5 ಇಂಚ್ 2 ಇಂಚ್ ಪಟ್ಟಿ ತೊಗೊಂಡು ಫಸ್ಟ್ ಅದಕ್ಕೆ ಅಟ್ಯಾಚ್ ಮಾಡಿ ಆಮೇಲೆ ಮತ್ತೆ ನಾವು ಲಂಗಗಳಿಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯೇ ಇದು ಸ್ಲೀವ್ಸ್ಗೂ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು. ಇದು ಬಫ್ ಹ್ಯಾಂಡ್ಸು. ಈ ರೀತಿ ಹ್ಯಾಂಡ್ಸ್ ರೆಡಿ ಮಾಡ್ಕೊಂಡಾದ್ಮೇಲೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡಬೇಕಾಗುತ್ತೆ ಬ್ಲೌಸ್ಗೆ. ನಾನು ಇದು ಲಾಂಗ್ ಬ್ಲೌಸ್ ಆಗಿರೋದ್ರಿಂದ ಕೊಡಲೇಬೇಕು. ಅದು ಬ್ಯಾಕ್ ಹುಕ್ಕು, ಮುಂದೆ ಎಲ್ಲ ಡಿಸೈನ್ ಇರುತ್ತಲ್ವ ಅದಕ್ಕೋಸ್ಕರ. ಇದು ಸಿಂಗಲ್ ಪಟ್ಟಿಗೆ 2 ಇಂಚ್ ತೊಗೊಳ್ಳಿ, ಡಬಲ್ ಪಟ್ಟಿಗೆ 3 ಇಂಚ್ ತೊಗೊಳ್ಳಿ. ಡಬಲ್ ಪಟ್ಟಿ ಬಂದುಬಿಟ್ಟು ಮೇಲ್ಗಡೆ ಐ ಮಾಡ್ತೀವಲ್ಲ ಅದು ಮೇಲ್ಗಡೆಗೆ ಬರುತ್ತೆ. ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ, ನಾವು ಸ್ಟಿಚ್ ಮಾಡಿದಾಗ ಒಳಗಡೆ ಹೋಗುತ್ತೆ. ಅದು ನೋಡ್ಕೋಬೇಕು, ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನೀಟಾಗಿ. ಇದು ನೋಡಿ 1 ಇಂಚ್ ಇರೋದು ಇದು ಡಬಲ್ ಪಟ್ಟಿ, 1 ಇಂಚ್ ಇರೋದು ಸಿಂಗಲ್ ಪಟ್ಟಿ. ಇದು ಒಳಗಡೆ ಫೋಲ್ಡಿಂಗ್ ಆಗುತ್ತೆ, ಇದು ಮೇಲ್ಗಡೆನೇ ಬರುತ್ತೆ. ಅದು ನೋಡ್ಕೋಬೇಕಾಗುತ್ತೆ. ನೋಡ್ಕೊಂಡು ಒಂದೇ ಸಮನ ಕಟ್ ಮಾಡ್ಕೊಂಡು ಈಗ ಇದು ಸಿಂಗಲ್ ಪಟ್ಟಿ. ಸಿಂಗಲ್ ಪಟ್ಟಿ ಯಾವಾಗಲೂ ಮೇಲೆ ಬರಬೇಕು ಫ್ರೆಂಡ್ಸ್. ಮೇಲಿಂದ ಸ್ಟಿಚ್ ಮಾಡಿದಾಗ ಒಳಗಡೆ ಹೋಗ್ಬೇಕದು. ನಾವು ಉಕ್ಸ್ ಹಾಕ್ತೀವಲ್ಲ ಪಟ್ಟಿ, ಯಾವಾಗಲೂ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಬ್ಲೌಸ್ ಮೇಲೆ. ಆಮೇಲೆ ಸ್ಟಿಚ್ ಮಾಡಿದಾಗ ಒಳಗಡೆ ಹೋಗುತ್ತೆ ಸ್ಟಿಚ್, ಅಂದರೆ ಮೇಲೆ ಪಾಯಿಂಟ್ ಒಳಗೆ ಹಾಕಿ ಒಳಗಡೆ ತಿರುಗಿಸಿದಾಗ ಅದು ಒಳಗಡೆ ಹೋಗುತ್ತೆ. ನಾವು ಅದ್ರ ಮೇಲೆ ಉಕ್ಸ್ ಹಾಕೋತೀವಿ, ಐ ಪಟ್ಟಿ ಆಗಲ್ಲ, ಮೇಲೆ ಬರುತ್ತೆ. ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು, ಅದು ಮೇಲೆ ಬರುತ್ತೆ. ಅದ್ಮೇಲೆ ಐ ಅದರಲ್ಲಾದರೂ ಮಾಡ್ಕೋಬೋದು, ಇಲ್ಲ ನಾವು ಕೈಯಲ್ಲಾದರೂ ಅದೇ ದಾರದಲ್ಲಿ ಮಾಡ್ಕೋಬೋದು. ಎರಡು ಥರನೂ ಇರುತ್ತೆ, ಯಾವ ಥರ ಬೇಕಾದರೂ ನಾವು ಮಾಡ್ಕೋಬೋದು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಎರಡೂ ಜಾಯಿಂಟ್ ಮಾಡ್ಕೋಬೇಕು ಶೋಲ್ಡರು. ನೋಡ್ಕೋಬೇಕು ಹೆಚ್ಚು ಕಮ್ಮಿ ಇದೆಯಾ ಏನು ನೋಡಿಕೊಂಡು ಆಮೇಲೆ ಮತ್ತೆ ಎರಡು ಶೋಲ್ಡ್ರೂ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಸೀದಾ ಇಟ್ಕೊಂಡು. ಇದು ಡಬಲ್ ಪಟ್ಟಿ, ಈ ಥರ ನೀಟಾಗಿ ನಾನು ಹೇಳಿದಾಗೆ ಆವಾಗಲೇ ಹೇಳಿದಾಗೆ ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ನೆನ್ಪಿಟ್ಕೋಬೇಕು, ಕೆಳಗಡೆ ಇಟ್ಕೋಬೇಕು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮೇಲೆ ಬರಬೇಕು, ಅದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಇವಾಗ ಅದನ್ನು ಮೇಲ್ಗಡೆಗೆ ಸ್ಟಿಚ್ ಮಾಡ್ಕೋಬೇಕು, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಮಾಮೂಲಿ ಒಳಗೆ ಹಾಕೋ ಐ ಅದರಲ್ಲೇ ಮಾಡಿದ್ರೆ ಮಾಡ್ಕೋಬೋದು, ಇಲ್ಲ ಅಂದರೆ ಕೈಯಲ್ಲಿ ಮಾಡ್ಕೋಬೋದು.
ಇವಾಗ ಎರಡನ್ನು ಕೆಳಗಡೆ ಮೇಲೆ ಇಟ್ಕೊಂಡು ಶೋಲ್ಡರ್ ಪಾರ್ಟಿನ ಜಾಯಿಂಟ್ ಮಾಡ್ಕೋಬೇಕು. ಅಂದರೆ ನಾನು ಸೀದಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ತುದಿಗೆ ಹಾಕೋಬೇಕು ಯಾಕೆಂದರೆ ಅಲ್ಲಿ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಮಾಡ್ಕೊಂಬಿಟ್ಟು ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ಮಾಮೂಲಿ ಸ್ಟಿಚ್ ಹಾಕೋಬೇಕು. ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಆ ಮಾರ್ಜಿನ್ಗೆ ಸ್ಟಿಚ್ ಹಾಕೋಬೇಕು. ಈ ಥರ ಮಾಡಿದ್ರೆ ಶೋಲ್ಡರ್ ಪಟ್ಟಿ ಏನು ಓವರ್ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ, ನೀಟಾಗಿರುತ್ತೆ ಫಿನಿಷಿಂಗು ಅಂತಷ್ಟೇ. ನಾವು ಯಾವುದೇ ಬ್ಲೌಸ್ ಆಗಲಿ, ಸ್ಯಾರಿ ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ ಇದೇ ರೀತಿಯೇ ಮಾಡೋದು. ಈ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದು ಹ್ಯಾಂಡ್ಸು ನಾವು ಬಫ್ ಹಿಡ್ದಿರ್ತೀವಲ್ಲ ಅದು ಮಧ್ಯ ಕರೆಕ್ಟಾಗಿ ಇಟ್ಕೋಬೇಕು, ಶೋಲ್ಡ್ರ್ ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾವು ನೆಕ್ ಆರ್ಮಲ್ ರೌಂಡ್ ಹತ್ರ ಕಂಕಳ ಹತ್ರ ನ್ಯಾಚ್ ಹಾಕಿರ್ತೀವಲ್ಲ, ಹೆಚ್ಚು ಕಮ್ಮಿ ಬಂದರೆ ಒಂದು ಫ್ರಿಲ್ಲು ಜಾಸ್ತಿ ಇಟ್ಕೊಳ್ಳಿ, ಜಾಸ್ತಿ ಹೆಚ್ಚು ಕಮ್ಮಿ ಬಂದಾಗ ಫ್ರಿಲ್ ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.